ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಓನ್ಲಿ ದರ್ಶನ್ ಅವರ ಅಭಿಮಾನಿಗಳು ಎಲ್ಲಿ ಅಂತ ಕೇಳಿದ್ರೆ ಮಾಲೂರು ತಾಲೂಕಿನ ಗಣಿಗಾನ ಹಳ್ಳಿ ಅನ್ನೋ ಜಾಗದಲ್ಲಿ ಕಾವಡಿ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಸ್ವಲ್ಪ ದಿನದಿಂದನೂ ಕೂಡ ಬೇರೆ ಒಂದು ಜಾಗದಲ್ಲಿ ಕಾವಡಿ ಮಾಡಿದರು. ಇದೇ ರೀತಿ ಇದೀಗ ಮತ್ತೊಂದು ಕಡೆ ಕಾವಡಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಅದ್ರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ರೀತಿ ಮಾಡಿದಾಗ ನನ್ನ ಫ್ಯಾನ್ಸ್ಗೆ ಕೇಳ್ತೀನಿ, ಯಾರು ವಿಡಿಯೋ ಕಳಿಸಿರ್ತಾರಲ್ಲ ಅವ್ರಿಗೆ ತುಂಬ ಸಲ ಕೇಳಿದ್ದೀನಿ, ನೋವಾಗಲ್ವಾ ಅಂತ. ಇಲ್ಲ ಅಂತಾರೆ, ಅದೇನಪ್ಪ ನನಗಂತೂ ಒಂದು ಅರ್ಥ ಆಗಲ್ಲ. ಈ ವಿಡಿಯೋ ನೋಡಿ ದ್ವೇಷ ಮಾಡುವಂಥವ್ರಿಗೆ ಕೆಟ್ಟು ಕೋಪ ಬಂದು ಬಾಯಿಗೆ ಬಂದಂಗೆ ಬೈಕೋಬೇಕು ಅಂದರೆ ಬೈಕೊಳ್ಳಿ. ನಾವು ಯಾರೂ ತಲೆಗೆಡಿಸ್ಕೊಳ್ಳಲ್ಲ. ಅವ್ರು ಏನೋ ಅವ್ರ ಅಭಿಮಾನಿಗಳು ಅವ್ರ ಪ್ರೀತಿ ಅವ್ರ ಅಭಿಮಾನ ಮಾಡ್ತಾರೆ, ಕಳಿಸ್ತಾರೆ, ನಾನು ಸ್ಟೋರಿ ಮಾಡಿ ಹಾಕ್ತೀನಿ. ಎನಿವೇ, ತುಂಬ ಜನ ಕೇಳ್ತಾ ಇರ್ತೀರಾ ಯಾವಾಗ ಬರ್ತಾರೆ ದರ್ಶನ್ ಅವರು ಅಂತ. ನೆಕ್ಸ್ಟ್ ಮಂತ್ ಎಂಡಿಂಗ್ ಒಳಗಡೆ ಟೆನಿ ಕಾಸ್ಟ್ ಬರ್ತಾರೆ ಅಂತ ಹೇಳ್ಬೋದು. ತಲೆಗೆಡಿಸ್ಕೊಬೇಡಿ, ಹಂಗಂತೆ ಹಿಂಗಂತೆ ಹಂಗಂದ್ರೂ ಹಿಂಗಂದ್ರೂ ಯಾವುದಕ್ಕೂ ತಲೆಗೆಡಿಸ್ಕೊಬೇಡಿ. ಆಮೇಲೆ ಏನೇನೋ ರಿಪೋರ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು ಇನ್ನು ಮುಂದೊಂದು ದಿನದಲ್ಲಿ, ಯಾಕಂದರೆ ಚಾರ್ಜ್ ಶೀಟ್ ಹತ್ತಿರ ಆಗ್ತಾಯಿದಾರಲ್ಲ. ಸೊ ಅದನ್ನೆಲ್ಲ ನೋಡಿ ನೀವು ಪ್ಯಾನಿಕ್ ಆಗಬೇಡಿ, ತಲೆಕೆಡಿಸ್ಕೊಬೇಡಿ, ಏನಪ್ಪ ಹಿಂಗಂತೆ ಹಂಗಂತೆ ಅಂತ. ತಾಳ್ಮೆ ಇರಲಿ ಆಯಿತಾ. 5ನೇ ತಾರೀಕು ನೆಕ್ಸ್ಟ್ ಮಂತು ಬಹುಶಃ ಚಾರ್ಜ್ ಶೀಟ್ ಹಾಕ್ತಾರೆ. ಸೊ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಜಾಸ್ತಿ ತಲೆಕೆಡಿಸ್ಕೊಬೇಡಿ. ನಾನು ಯಾಕೆ ಮತ್ತೆ ಪ್ರತಿ ವಿಡಿಯೋಗಳಲ್ಲೂ ಈ ರೀತಿ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ ಅಂದರೆ, ತುಂಬ ಜನ ಅಭಿಮಾನಿಗಳು ನೋಡಿರ್ತಾರೆ ವಿಡಿಯೋನ, ತುಂಬ ಜನ ನೋಡಿರಲ್ಲ, ತುಂಬ ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ, ಮೆಸೇಜ್ ಮಾಡಿ ಕೇಳ್ತಿರ್ತಾರೆ. ಸೊ ಅವ್ರಿಗೂ ಮುಟ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮತ್ತೆ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಅದನ್ನು ನೋಡಿ ತಲೆ ಕೆಡಿಸ್ಕೊಂಡ್ರೆ ಅದು ನಿಮ್ಮ ನಿವಾರ. ನಾನು ನೋಡಲ್ಲ ಫಸ್ಟ್ ಆಫ್ ಆಲು, ನೋಡಿದ್ರೂ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಎನಿವೇ, ಇಷ್ಟ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.